ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನವಾಜ್ ಮಾಡ್ತಿದ್ದೀನಿ ಆ ವೆಲ್ಕಮ್ ಟು ಸ್ಯಾಂಡರ್ ಫ್ಲಿಕ್ಸ್ ಸೊ ಇವಾಗ ಮಾತಾಡ್ತಿರೋ ವಿಷಯ ಏನಂದರೆ ಲಾಸ್ಟ್ ವೀಕ್ ನಾನು ಹೋಗ್ಬಿಟ್ಟು ಡಿ ಬಾಸ್ ಅವ್ರನ್ನ ಮೀಟ್ ಮಾಡಿದೆ ಸೊ ಆ ಮೀಟ್ ಮಾಡಿದಾಗ ಏನೇನು ಆಯಿತು ಮತ್ತು ನನಗೆ ಹೆಂಗೆ ಅನಿಸ್ತು ಅವ್ರ ಮೇಲೆ ಇದ್ದಿದ್ದು ಒಪಿನಿಯನ್ ಏನು ಮತ್ತು ಅವ್ರನ್ನ ಮೀಟ್ ಮಾಡಿದ್ಮೇಲೆ ಹೆಂಗೆ ಚೇಂಜ್ ಆಯಿತು ಅದನ್ನೆಲ್ಲ ಹೇಳ್ತೀನಿ ಹೇಳೋಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ಒಂದು ಎರಡು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸೊ ಆ ಎರಡು ಮೂವಿ ಟೀಮಲ್ಲಿರೋರು ಎಲ್ಲರೂ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟು ಆ ಡಿ ಬಾಸ್ ಫ್ಯಾನ್ಸೇ ಇರೋದರಿಂದ ಕಾರಣ ಅವ್ರ ಹತ್ರನೇ ನಾವು ಏನಾದರೂ ಮಾಡಿ ಟೈಟಲ್ ಲಾಂಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಮನೆ ಹತ್ರಕ್ಕೆ ಹೋದ್ವಿ ಅವ್ರು ಇರಲ್ಲ ಅಂದ್ಕೊಂಡು ಹೋದ್ವಿ ಸೊ ಅಲ್ಲಿ ನೋಡಿದ್ರೆ ಅವ್ರ ಮನೆಯಲ್ಲೇ ಇದ್ದರು ಆಚೆಗೆ ಬಂದರು ಅವ್ರು ಆಚೆ ಬರೋದಿಂದ ಮುಂಚೆ ಸ್ವಲ್ಪ ಕೆಲವೊಬ್ಬರು ಬಂದಿದ್ರು ಮೀಡಿಯಾದವರು ಸೊ ಅವ್ರಿಗೆ ಬಂದ್ಬಿಟ್ಟು ನಾನು ಹೇಳ್ತಿದ್ದೆ ಅರೆ ನಮ್ಮ ಮೂವಿ ಬಗ್ಗೆ ಅದು ಇದು ಅಂತ ಅಂದ್ಬಿಟ್ಟು ಆಮೇಲೆ ಎರಡು ಡೈಲಾಗ್ ಇದೆ ಫುಲ್ಲು ಜನ ಎಲ್ಲ ಕಿರ್ಚಾಡ್ತಿದ್ರು ಇವ್ರು ಬೌಂಸಸ್ ಎಲ್ಲ ಬೈತಾಯಿದ್ರು ಏ ಕಿರ್ಚಾಡ್ಬೇಡಿ ಬಾಸ್ ಬರ್ತಾರೆ ಕಿರ್ಚಾಡ್ಬೇಡಿ ಬಾಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಎರಡು ನಿಮಿಷ ಒಂದು ನಾಲ್ಕು ನಿಮಿಷ ಆದಮೇಲೆ ಬಾಸ್ ಕೆಳಗೆ ಇಳಿದ್ಬಿಟ್ಟು ಕೆಳಗೆ ಬಂದಿದ್ದಾರೆ ನಾನು ಫಸ್ಟು ಅವ್ರ ಕೆಳಗೆ ಬರ್ತಿದ್ದಂಗೆ ನಾನು ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟೆ ಅಂದರೆ ಬಂದಿದ್ದ ತಕ್ಷಣ ಏ ಅವನು ಕಿರುಸಾಡಿದ ಅಂತ ಕಿರಿಸ್ತಾರೆ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ಕೆಜೆ ಹಿಂದೆ ದಬ ದಬ ಅಂತ ಇಕ್ಕೊಂಡು ಹೋದೆ ಅವ್ರು ಬಂದುಬಿಟ್ಟು ಬರೀಶಾನ ಬರೀಶನ ಅಂತ ಅಂದ್ಬಿಟ್ಟು ಎಲ್ಲರೂ ಕರೆದ್ರು ಆವಾಗ ಹೋದೆ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರ ಪಕ್ಕದಲ್ಲೇ ನಿಂತ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನಿಂತ್ಕೊಂಡಿದ್ದೆ ಅವಾಗ ಹೇಳಿದೆ ನಾನು ಅದು ನೀವು ಫುಲ್ ವೈರಲ್ ಆಗಿತ್ತು ಆ ವೀಡಿಯೋ ನೀವು ನೋಡಿರ್ತೀನಿ ಅನ್ಕೋತೀರ ಅವಾಗ ಹೇಳಿದೆ ನಾನು ಬಸ್ ಒಬ್ಬೊಬ್ಬರಿಗೆ ನಿಲ್ಸ್ಕೊಂಡು ಫೋಟೋ ಕೊಟ್ಬಿಡಿ ಯಾಕೆ ಸುಮ್ಮನೆ ಅಂತ ಅಂದೆ ಅವಾಗ ಅವ್ರು ಅಂದರು ಇಲ್ಲ ಚಿನ್ನ ನನಗೆ ಟೈ ನನಗೆ ಲೇಟಾಗಿ ಬಿಡುತ್ತೆ ಶೂಟಿಂಗ್ ಹೋಗಬೇಕು ನನಗೆ ಲೇಟಾಗಿ ಬಿಡುತ್ತೆ ಕಾಯ್ತಾ ಅಲ್ಲಿ ಅಂತ ಅಂದ್ಬಿಟ್ಟು ಅರೆ ನಾನು ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ ಅಂದರೆ ನಾನು ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ ಅವ್ರೆ ಅವರು ಮಾತಾಡೋದು ಪ್ರೀತಿ ಇದೆಯಲ್ಲ ಚಿನ್ನ 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 ಅದು ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇನ್ನೊಂದು ಮಾತು ಹೇಳ್ತೀನಿ ಆ ಫ್ಯಾನ್ಸ್ ಸ್ವಲ್ಪ ಪೂರ್ತಿ ಕೇಳಿಸ್ಕೊಳ್ಳಿ ಆಮೇಲೆ ನೀವು ಮಾತಾಡಿ ನಾನು ಸ್ಟಾರ್ಟಿಂಗು ಡಿಬಾಸ್ ಏನು ಹೇಳ್ಕೊಂಡಿದ್ದೆ ಫುಲ್ಲು ಕೋಪದಿಂದ ಇರೋರು ಅಂದರೆ ಅವ್ರನ್ನ ನೋಡಿದ ತಕ್ಷಣ ಆ್ಯಟಿಟ್ಯೂಡ್ ಫುಲ್ಲು ಇರುತ್ತೆ ಫುಲ್ಲು ಕೋಪದಿಂದ ಇರೋರು ಜನದ ಮೇಲೆ ಸುಮ್ಮ ಸುಮ್ಮನೆ ಕೋಪ್ ಆಗ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಒಟ್ನಲ್ಲಿ ಡಿಬಾಸ್ ಅವ್ರು ನಾನು ನೋಡ್ತೀನಿ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೆ ಅವರು ಎಲ್ಲಿ ನೋಡ್ತೀನಿ ಅಂದರೆ ಆ ಫುಲ್ಲು ಜನ ಇರ್ತಾರೆ ಎಲ್ಲೋ ಒಂದು ಕಡೆ ಬರ್ತಾರೆ ಹಿಂಗೆ ಬಂದಾಗ ಫುಲ್ಲು ಜನ ಇರ್ತಾರೆ ಆ ಜನದಲ್ಲಿ ನಿಂತ್ಕೊಂಡು ನೋಡ್ತೀನಿ ಅನ್ಕೊಂಡಿದ್ದೆ ಆದರೆ ಮೀಟ್ ಮಾಡಿ ಕೈ ಕಿಸ್ಕೊಟ್ಟೆ ಆವಾಗ ಅವರೆಲ್ಲ ಮಾತಾಡಾದ್ಮೇಲೆ ಆಮೇಲೆ ನನ್ನ ಒಪಿನಿಯನ್ ಏನಿದ್ದೆ ಅಂದರೆ ಫುಲ್ಲು ಕೋಪದಿಂದ ಇರ್ತಾರೆ ಅಂತ ಅದಾದಮೇಲೆ ನಾನು ಬಂದ್ಬಿಟ್ಟು ನಾನು ಹೇಳ್ದೆ ನಾನು ಕೆಲವೊಬ್ರಿಗೆ ಅಂದಿದ್ದೆ ದೇವರಂತ ಮನುಷ್ಯ ಅಂತ ಅಂದ್ಬಿಟ್ಟು ಅಂದರೆ ಯಾರಂತಾನೂ ಗೊತ್ತಿಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಅವ್ರ ಮೇಲೆ ಇದ್ದಿದ್ದು ಒಪಿನಿಯನ್ ಅವ್ರ ಮೇಲೆ ಏನು ನಿತ್ತು ಅಂದಿದ್ದು ಎಲ್ಲ ಉಂಟಾಯಿತು ಇನ್ನು ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ಅವ್ರು ಮಾತಾಡೋದು ನೋಡಿ ಓ ಫುಲ್ ಅಪ್ಪ ಅದೆಲ್ಲ ಅಲ್ಲ ಫ್ರೆಂಡ್ಸ್ ಅದೆಲ್ಲ ಸುಳ್ಳು ಸೀರಿಯಸ್ ಆಗಿ ಹೇಳ್ತಿರೋದು ದೇವರಂತ ಮನುಷ್ಯ ಅವ್ರು ಮಾತ್ರ ದೇವರಂಥ ಮನುಷ್ಯ ನಮ್ಮ ನಾವು ಯಾರಂತಾನು ಗೊತ್ತಿಲ್ಲ ನಮ್ಮ ಮೂವಿ ಟೀಮ್ ಎಲ್ಲರೂ ಟೈಟಲ್ ಲಾಂಚ್ ಮಾಡಿದ್ರು ನಮ್ಮ ಎರಡು ಮೂವಿನೂ ಅವರೇ ಟೈಟಲ್ ಲಾಂಚ್ ಮಾಡಿದ್ರು ಅವ್ರ ಕೈಯಿಂದ ಆಯಿತು ಟೈಟಲ್ ಲಾಂಚ್ ಜೊತೆಗೆ ನಾವು ಕ್ರಾಂತಿ ಪ್ರಮೋಷನ್ನ ಮಾಡ್ತಿದ್ವಿ ಅವ್ರು ಕೇಳಿದ್ರು ಎಲ್ಲೆಲ್ಲಿ ಹೋಗ್ತಾಯಿದ್ದೀರಾ ಏನೇನು ಅಂತ ಅಂದ್ಬಿಟ್ಟು ಈ ಥರ ಈ ಥರ ಹೋಗ್ತಾ ಇದ್ದೀವಿ ಊರುಗಳಿಗೆ ಅವ್ರ ಒಂದೇ ಮಾತಾಡಿದ್ದು ಹುಷಾರಾಗಿ ಬರೀ ಚಿನ್ನ ಏನು ಮಾಡ್ಕೋಬೇಡಿ ಯಾವ ಜಗಳನು ಮಾಡ್ಕೊಬೇಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ವೆಯ್ಟ್ ಮಾಡ್ತಾ ಇರ್ತೀನಿ ನೀವು ಹುಷಾರಾಗ ಬರೋರು ಅಂತ ಅಂದ್ಬಿಟ್ಟು ಅರೆ ಎಷ್ಟು ಪ್ರೀತಿ ತೋರಿಸ್ತಾರೆ ನೋಡಿ ಅಂದರೆ ನಾವು ಸ್ಟಾರ್ ಅಂದ ತಕ್ಷಣ ಒಂದು ದೊಡ್ಡ ಸ್ಟಾರ್ ಅಂದ ತಕ್ಷಣ ನಾವು ಅನ್ಕೊಂಡ್ಬಿಡ್ತೀವಿ ನಾವು ಏನಪ್ಪ ಅವ್ನ ದೊಡ್ಡ ಸ್ಟಾರಪ್ಪ ಅವ್ನು ಫುಲ್ ಆಟಿಟ್ಯೂಡ್ ಅಪ್ಪ ಅವ್ರು ಫುಲ್ಲು ಇರ್ತಾರಪ್ಪ ಅಂತ ಅಂದ್ಬಿಟ್ಟು ಎಲ್ಲರೂ ಹಂಗೆ ಇರಲ್ಲ ಇವ್ರನ್ನ ನೋಡಿದ ಮೇಲೆ ಒಪಿನಿಯನೇ ಚೇಂಜ್ ಆಗಿಬಿಡುತ್ತೆ ಮನಸ್ಸು ಅವ್ರ ಹತ್ರ ಅಲ್ಲ ಅವ್ರನ್ನ ಮಾತಾಡಿಸ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾರ್ಯಾರು ಆ ಥರ ಒಪಿನಿ ಇದೆಯೋ ಎಲ್ಲರಿಗೂ ಚೇಂಜ್ ಆಗಿಬಿಡುತ್ತೆ ಅನ್ಕೊಂಬಿ ಇವು ಹತ್ತಿ ಹೇಳ್ತಾ ಇದ್ದೀನಿ ಅಂದರೆ ದೇವ್ರಂಥ ಮನುಷ್ಯ ಅವ್ರ ಮಾತ್ರ ಅರೆ ನಾನು ಎಷ್ಟೊಂದು ಸಲ ಅವ್ರ ಬಗ್ಗೆ ಮಾತಾಡಕ್ಕೆ ಭಯ ಪಡ್ತಿದ್ದೆ ಇವತ್ತು ಇಷ್ಟೊಂದು ಓಪನ್ ಆಗಿ ಮಾಡಿರ್ತೀನಿ ಅಂದರೆ ಯಾಕಂದರೆ ಅವ್ರು ಮಾತಾಡಿರೋದು ಆ ಥರ ಮಾತಾಡಿದಾರೆ ಚಿನ್ನ ಬಿಡು ಬಾ ಚಿ ನಿಂತ್ಕೋಜಿನ ಬಸ್ ಒಂದು ನಿಮಿಷ ಕೈ ಕೊಡಿ ಬಸ್ ಕೈ ಕೊಡಿ ಮುತ್ಕೊ ಹಿಂಗೆ ಮುತ್ಕೊಡ್ತಾ ಇದ್ದೀನಿ ಏನಂದರೆ ಏನು ಮಾತಾಡೋದು ನಕ್ಕೊಂಡು ನಿಂತವರು ಸುಮ್ಮನೆ ಆ ಥರ ಮನಸ್ಸು ಸೊ ಇದಿಷ್ಟೋ ಅವತ್ತು ನಡೆದಿದ್ದ ಕತೆ ಮತ್ತು ಕ್ರಾಂತಿ ಪ್ರಮೋಷನ್ಗೆ ಆಚೆ ಹೋದಾಗ ಎಲ್ಲರೂ ಸಪೋರ್ಟ್ ಮಾಡಿ ಡಿ ವಾಸ್ ಫ್ಯಾನ್ಸ್ ಎಲ್ಲರೂ ಯಾರ್ಯಾರ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ತುಂಬ ತುಂಬ ಟ್ಯಾಂಕ್ ಯು ಇದೇ ಥರ ಸಪೋರ್ಟ್ ಇರಲಿ ನಿಮಗೆ ನಮ್ಮದು ಎರಡು ಮೂವೀಸ್ ಬರ್ತಾ ಇದೆ ಅದ್ರ ಮೇಲೆ ಹಿಂಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಬೇರೆ ಇರ್ತಾರಲ್ಲ ಸೊ ನಾನು ಬಂದ್ಬಿಟ್ಟು ಸ್ಟಾರ್ ವಾರ್ ಮಾಡ್ತಿಲ್ಲ ಅಂದರೆ ಈ ಸ್ಟಾರ್ ಹಿಂಗೆ ಈ ಸ್ಟಾರ್ ಹಿಂಗೆ ಅಂತ ಮಾಡ್ತಿಲ್ಲ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ ಆ ಮೀಟ್ ಮಾಡಿ ನನಗೆ ನನಗೇನು ಅನ್ನಿಸ್ತು ಅದನ್ನು ಹೇಳ್ತಾ ಇದ್ದೀನಿ ದೇವರಂತ ಮನ್ಷಿ ಆಗಂ ಡಿ ವಾಸ್ ಫ್ಯಾನ್ಸ್ ನೀವಿದ್ದೀರಲ್ಲ ನೀವು ನೀವು ಫ್ಯಾನ್ಸ್ ಅಲ್ಲ ನಿಮ್ಮ ಮಾತ್ರ ಬರ್ತೀರಾ ನೀವು ಡಿ ಬಾಸ್ಗೆ ಫ್ಯಾನ್ಸ್ ಅನ್ನೋರಿಲ್ಲ ಕರ್ನಾಟಕದಲ್ಲಿ ಡಿ ಬಾಸ್ಗೆ ಇರೋದು ಮಾತ್ರ ಓನ್ಲಿ ಭಕ್ತರೆ ಅವ್ರ ದೇವರು ನೀವು ಭಕ್ತರು ಸೊ ಒನ್ ಆಫ್ ನಾನು ಜಾಯ್ನ್ ಆಗಿದ್ದೀನಿ ನಿಮ್ಮ ಜೊತೆಗೇನೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಜೈ ಕಾಣ್ ಮತ್ತು ಜೈ ಹಿಂದ್ ಜೈ ಡಿ ಬಾಸ್ ಥ್ಯಾಂಕ್ ಯು ಫ್ರೆಂಡ್ಸ್